हाय हलो नमस्ते फ्रेंड्स आगदीरालू लता स्कॉर्नर यूट्यूब चानलू स्वागत सुस्वागत इवत नानु दासवाळद दोसे माडोण अंत हाकिट्कोंडिदीनि दासवाळ दोसेगोस्कर एल्ला रेडिमाडिट्कोंडिदीनि अक्की हाकिदीनि अक्की 3 कप नम्म मनेगे एष्टु बेको अष्टु हाकिदीनि अदक्के हाकोंडु ई दासवाळद सोप्पिदेयल्ल इदु दासवाळद एले तंदिट्कोंडिदीनि बिळि दासवाळ ಒಂದು 5-6 ಹೂವು ಇದ್ದಾವೆ ದಾಸವಾಳದ ಹೂವು ಬಿಳಿ ದಾಸವಾಳ ಆಮೇಲೆ ಇದೊಂದು ಹೆಚ್ಚು ಕಡಿಮೆ ಒಂದು 40 ಎಲೆ ಇದೆ ಈ ಕ್ವಾಂಟಿಟಿಗೆ ಒಂದು 40 ಎಲೆ ಇದ್ದಾವೆ ಎಲ್ಲ ಹಿಂದೆ ಮುಂದೆ ಎಲ್ಲ ತಿಕ್ಕಿ ಕ್ಲೀನಾಗೆಲ್ಲ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ಹಾಕಿ ರುಬ್ಬಬೇಕು ಇದಕ್ಕೆ ಈಗ ದಾಸವಾಳದ ಎಲೆ ಹಾಕೋದ್ರಿಂದ ಈ ಎಲೆ ಆಮೇಲೆ ಹೂವು ಹಾಕೋದ್ರಿಂದ ಈ ಉದ್ದಿನ ಬೇಳೆ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಮಾಡಬೇಕು ಉದ್ದಿನ ಬೇಳೆ ಹಾಕದಿದ್ರೂ ಆಗುತ್ತೆ ಆದರೂ ನಾನು ಸ್ವಲ್ಪ ಉದ್ದಿನ ಬೇಳೆ ಒಂದು ಹೆಚ್ಚು ಕಡಿಮೆ 1 ಸ್ಪೂನ್ ಅಷ್ಟು ಕಡಲೆ ಬೇಳೆ ಹಾಕೊಂಡಿದ್ದೀನಿ ಅಷ್ಟೇ ಮತ್ತೆಲ್ಲ ಇದನ್ನ ಇದಕ್ಕೂ ಇದಕ್ಕೆ ಹಾಕಿ ರುಬ್ಬಕೋಬೇಕು ಈಗ ತೋರಿಸ್ತೀನಿ ಈಗ ರುಬ್ಬಕೊಂಡು ಬರ್ತೀನಿ ಇದನ್ನ ಎರಡು ಟ್ರಿಪ್ಪಿಗೆ ಹಾಕಿ ರುಬ್ಬಕೊಳ್ಳೋಣ ಈಗ ಮೊದಲು ಒಂದು ಸ್ವಲ್ಪ ಅರ್ಧ ಭಾಗ ಸೊಪ್ಪು ಹೂವು ಹಾಕೋಣ ಆಮೇಲೆ ಈ ಅಕ್ಕಿ ಇದು ಸೊಸೈಟಿ ಅಕ್ಕಿನೇ ಇದು ರೇಷನ್ ಅಂತೀರ ರೇಷನ್ ಅಕ್ಕಿ ಇದೆಯಲ್ಲ ಅದೇ ಅಕ್ಕಿನೇ ಆ ತಿಂಡಿಗೆಲ್ಲ ಅದನ್ನೇ ಬಳಸೋದು ಚೆನ್ನಾಗುತ್ತೆ ಸ್ಮೂತಾಗುತ್ತೆ ತೋರಿಸ್ತೀನಿ ಈಗ ಇದನ್ನು ನೋಡಿ ಸ್ನೇಹಿತರೆ ಹೀಗೆ ನೈಸಾಗಿ ನೋಡಿ ನೈಸಾಗಿ ರುಬ್ಬಬೇಕು ಆಮೇಲೆ ನೈಸಾಗಿ ರುಬ್ಬಬೇಕು ಆಮೇಲೆ ಗಟ್ಟಿಯಾಗಿ ರುಬ್ಬಬೇಕು ಗಟ್ಟಿಯಾಗಿರಬೇಕು ತೀರಾ ನೀರಾಗಿ ಮಾಡಬಾರ್ದು ಉಬ್ಬಿದ ಮೇಲೆ ಬೆಳಗೆಗೆ ಉಬ್ಬಿದ ಮೇಲೆ ಹಾಕೋ ಟೈಮಲ್ಲಿ ಬೇಕಾದ್ರೆ ನೀರು ಬೇಕು ಅಂತ ಅನಿಸಿದ್ರೆ ಆವಾಗ ಹಾಕಬಹುದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬಿಡೋಣ ಹಾಕಿ ಕೈಯಲ್ಲೇನೆ ಹೀಗೆ ಫುಲ್ ಕಲಸೋಣ ಯಾವ ಇದರಲ್ಲಿದೆ ಈ ಹದ್ದಲ್ಲಿದೆ ಗಟ್ಟಿಯಾಗಿದೆ ಬೆಳಗ್ಗೆ ಉಬ್ಬುತ್ತೆ ಅದು ಹುಳಿ ಆಗುತ್ತೆ ಆವಾಗ ಬೇಕು ಅನ್ಸಿದ್ರೆ ಹಾಕಬೇಕು ನೀರು ಇಲ್ಲದಿದ್ದರೆ ಹೀಗೆ ಹಾಕ್ಬೋದು ಇದು ದಾಸವಾಳದ ಇದೆಯಾ ಎಲೆ ಇದೆಯಲ್ಲ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ತಂಪು ಆವಾಗವಾಗ ಯಾವತ್ತಾದ್ರೂ ಹೀಗೆ ದೇಹಕ್ಕೆ ಹೋಗೋ ಥರ ಯಾವುದಾದ್ರು ಒಂದು ರೆಸಿಪಿ ಮಾಡ್ಕೊಂಡು ತಿನ್ನಿ ಅಂತಾರೆ ಇದರ ದಾಸವಾಳದ ಎಣ್ಣೆ ಒಳ್ಳೆಯದು ತಲೆಗೆ ತಿಂಡಿ ಒಳ್ಳೆಯದು ತಂಬುಳಿ ಎಲ್ಲ ಒಳ್ಳೆಯದು ನೋಡಿ ಇದು ಈಗ ಉಬ್ಬಕ್ಕೆ ಬಿಟ್ಬಿಡೋಣ ಈಗ ಬೆಳಿಗ್ಗೆಗೆ ದೋಸೆ ಹಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ನೋಡಿ ಇವತ್ತು ದೋಸೆ ಹಾಕ್ಲಿಕ್ಕೆ ಅಂತ ಹಿಟ್ ಮಾಡಿದ್ನಲ್ಲ ರಾತ್ರಿ ಆ ದೋಸೆ ಹಿಟ್ ಹೇಗಾಗಿದೆ ನೋಡಿ ಎಲ್ಲ ಉಬ್ಬಿ ಹೀಗಾಗಿದೆ ನೋಡಿ ಚೆನ್ನಾಗಿದೆ ಅಲ್ವಾ ದಾಸವಾಳ ಹಾಕಿ ರುಬ್ಬಿದ್ನಲ್ಲ ದಾಸವಾಳ ಎಲೆ ಎಲ್ಲ ಹಾಕಿ ರುಬ್ಬಿದ್ದೆ ಈಗ ಅದನ್ನು ದೋಸೆ ಹಾಕಬೇಕು ನೋಡಿ ಒಂದು ಸ್ವಲ್ಪ ಒಂದು ಚಿಟ್ಟಿಕ್ಕೆ ಚಿಟ್ಟಿಕ್ಕೆ ಸೋಡಾ ಪುಡಿ ಹಾಕೋಣ ಸೋಡಾ ಪುಡಿ ಹಾಕೋಣ ಕಲಸೋಣ ಹೇಗೆ ಆಗಿದೆ ಅಂತ ನೋಡಿ ನೋಡಿ ಇದನ್ನು ಈಗ ನೀರು ಹಾಕುವಂಥ ಅವಶ್ಯಕತೆ ಇಲ್ಲ ಹೀಗೆ ಹಾಕ್ಬೋದು ಕರೆಕ್ಟಾಗಿ ಇದೇ ಹದದಲ್ಲೇ ನಾನು ಇದೇ ಹದನ್ನು ಇದೇ ಹದಕ್ಕೆ ಇಟ್ಕೊಂಡಿದ್ದೀನಿ ಕರೆಕ್ಟಾಗಿದೆ ಹದ ಸ್ನೇಹಿತರೆ ಹಂಚಿಟ್ಟಿದ್ದೀನಿ ಗ್ಯಾಸ್ ಹಚ್ಚೋಣ ಹತ್ತೀನಿ ಇದಕ್ಕೆ ಎಣ್ಣೆ ಹಚ್ಚೋಣ ಇದು ನೋಡಿ ಇದು ಬಾಳೆ ದಿಂಡಿದು ನಿಮಗೆ ನಿಮ್ಮಲ್ಲೆಲ್ಲ ಸಿಟಿ ಒಳಗಡೆಲ್ಲ ಬ್ರಷ್ ಇರುತ್ತಲ್ಲ ಇದು ನಮ್ಮ ಹಳ್ಳಿ ಕಡೆ ಎಲ್ಲ ಇದು ಬಾಳೆದಿಂಡು ಇದು ಬಾಳೆ ಬಾಳೆ ಮರ ಇದ್ದವರಿಗೆ ತೋಟ ಇದ್ದಲ್ಲಿ ಬಾಳೆ ಮರ ಇದ್ದಲ್ಲಿ ಇದನ್ನು ಹಚ್ಚಿ ಇದು ಮಾಡ್ಕೋತೀವಿ ಇಲ್ಲದಿದ್ದರೆ ಇನ್ನೂ ಒಂದು ಬೇರೆ ಮೆಥಡ್ ಇದೆ ಹಚ್ಚಕ್ಕೆ ಅದು ಒಂದು ಸರಿ ತೋರಿಸ್ತೀನಿ ಇದು ಉದ್ದಕ್ಕೆ ಇಟ್ಕೊಂಡ್ರೆ ಕೈಯಲ್ಲಿ ಸುಡೋದಿಲ್ಲ ಮಾಡೋಲ್ಲ ನೋಡಿ ಎಷ್ಟು ಉದ್ದ ಇಟ್ಕೊಂಡು ಇಷ್ಟು ಉದ್ದ ಇದೆ ಬಾಳೆದಿಂಡು ಕ್ರಾಸಾಗಿ ಕಟ್ ಮಾಡ್ಕೊಂಡ್ಬಿಡ್ಬೇಕು ಹಚ್ಚಕ್ಕೆ
ಮೊದಲು ಸಣ್ಣ ಸಣ್ಣಕ್ಕೆ ಹಾಕೊಳ್ಳಿ ಅದೆಷ್ಟು ದೊಡ್ಡಕ್ಕೆ ಬೇಕು ಹಾಕೋಬಹುದು ನೋಡಿ ಎಷ್ಟು ನೀಟಾಗಿ ಬರ್ತವೆ ಇದಿರ್ತದ ಇನ್ನೊಂದು ಹಾಕೋಣ ಇನ್ನು ದೊಡ್ಡಕ್ಕೆ ಹಾಕೋಬಹುದು ನೀವು ಹಿಟ್ಟು ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಇನ್ನೂ ಸ್ವಲ್ಪ ದೊಡ್ಡಕ್ಕೆ ಹಾಕೋಬೋದು ಕೆಳಗಡೆ ಉರಿ ಜಾಸ್ತಿ ಆಯಿತು ಅಂದರೆ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಂಬಿಡಿ ನೋಡಿ ಸ್ನೇಹಿತರೆ ಎಷ್ಟು ಸ್ಮೂತ್ ಆಗಿದೆ ದಾಸವಾಳದ ಎಲೆಯ ದೋಸೆ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ನೋಡಿ ಸ್ಮೂತಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಆವಾಗವಾಗ ನಾನು ಮಾಡ್ಕೊತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ಸ್ನೇಹಿತರೆ ದಾಸವಾಳ ಹೂವಿನ ಆಮೇಲೆ ಅದರ ಎಲೆಯದ ದಾಸವಾಳ ಎಲೆಯ ಹೂವಿನ ದೋಸೆ ರೆಡಿಯಾಗಿದೆ ಸ್ನೇಹಿತರೆ ಅದರ ಜೊತೆಯಲ್ಲಿ ನಾನು ಕೇರಳ ಸ್ಟೈಲ್ ಅವಿಯಲ್ ಮಾಡಿದ್ದೆ ಚಟ್ನಿ ಮಾಡಿಲ್ಲ ಇದು ದಾಸವಾಳ ದಾಸವಾಳ ದೋಸೆ ಇಂಪಾರ್ಟೆಂಟು ದಾಸವಾಳ ದೋಸೆ ನೋಡಿರಿ ಇದನ್ನು ನೀವು ಮಾಡಿ ನೋಡಿರಿ ವಾರಕ್ಕೊಮ್ಮೆ ಆದರೂ ಒಂದು ತಿಂದರೆ ತಂಪು ದೇಹಕ್ಕೆ ತಂಪು ಒಳ್ಳೆಯದು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಓಕೆ ಬಾಯ್.